ஸ்ரீ குருப்யோ நமஹ ஹரிஹ ஓம். யஸ்மின் சர்வாணி கர்மாணி சந்நியாத்ம சேதஸா நிராஷீர் நிர்மமோ யாதி பரஞ்சயதி ஸோச்சுதஹ. ஸ்ரீ குருப்யோ நமஹ ஹரிஹ ஓம். எல்ல ஆத்யாத்மிக பந்துகளிகே ஹத்பூர்வக நமனகளன்னு சலிசி, ஸ்ரீமதாச்சாரியர சதாச்சார ஸ்மிருதிய மூலகவாகி வெளிகினிந்த சாயங்காலதவரைக்கு மாடபேக்காத கர்மானுஷ்டானங்களு, அதரல்லி இருபேக்காத அனுசந்தானங்கள் பக்கி யதாசக்தி யதாசிந்தனை மாத்தா, வீரசாஸ்திர வினோதேன பிரீடயன் புருஷோத்தமம் அஹசேஷம் நயேத் சந்தியாம் உபாசீதாத பூர்வவத் என்னும் ஆச்சாரர் வாக்கியவன் உத்தேச மாடிக்கொண்டு கிஞ்சித் சிந்தனா பிரவருத்தியன்ன பிரயத்தவன்ன மாடித்தேன். மத்தியான காலதல்லி மலகதே பகவந்தனன்னே திலிசிக்கொடுவன் தா சாஸ்திரகல பாடப்பிரவச்சனகலன்ன மாடத்தா கேளுத்தா, ஆ சமயவன் நாவு கலைது சாயங்காலத ஹொத்துகே கிரமப்பிரகாரவாக சந்தியாவந்தனையன மாடபேக்கு என்பதன்னு நோடிதேன். ஒவ்வொரு பிரச்சனை கேள்வித்தார ஆத்யாத்மிக பந்தகளு, பகவந்தன சிந்தனையன்ன பாட்ட பிரவச்சனங்கள் மூலக்கவே மாடபேக்கே அத்தவா இன்யாவதாவது ரீதியில் மாடபகுதே, அவகாசம் இத்தாக மாடுவது சரி, அவகாசம் இல்லதிதாக ஹேக மாடபேக்கு அநேக ரீதிய ஜிஜ்ஞாசை நேட்டிதார். சுந்தர வரதன் என்னவந்த ಭಾಗ್ಯನಗರದ ವಾಸಿಗಳಾದಂತಹ ಅಧ್ಯಾತ್ಮ ಬಂಧುಗಳು ಕೇಳುವ ಪ್ರಶ್ನೆ ಸಹಜವಾದದ್ದು. ದೇವರ ಚಿಂತನೆ ಮಾಡುವುದಕ್ಕೆ ಅನೇಕ ಮಾರ್ಗಗಳಿವೆ. ಶಾಸ್ತ್ರೀಯವಾದ ಪಾಠ ಪ್ರವಚನಗಳ ಮೂಲಕವಾಗಿ ದೇವರ ಚಿಂತನೆ, ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಟ್ಟದ ನಮ್ಮ ಬೌದ್ಧಿಕ ಮಟ್ಟದ ಹಂತದಲ್ಲಿ ನಾವು ದೇವರ ವಿಷಯವನ್ನ ತಿಳಿವಿಕೆ ಪ್ರಯತ್ನವನ್ನು ಮಾಡ್ತಾ ಇರುವುದು ಒಂದು ಹಂತದಲ್ಲಿ ವೀರಶಾಸ್ತ್ರ ವಿನೋದ ಅಂತ ಕರೆಯಲ್ಪಡುತ್ತದೆ. ಇದಕ್ಕೆ ಪೂರಕವಾಗಿ ದಾಸರುಗಳು ಕೊಟ್ಟಂತಹ ವಿಶಿಷ್ಟವಾದ ಕೃತಿಗಳು ಶಾಸ್ತ್ರಕ್ಕೆ ಪೂರ್ಣವಾಗಿ ಒಂದು ರೀತಿಯ ಮೆಟ್ಟಿಲಾಗಿರತಕ್ಕಂತಹ, ಶಾಸ್ತ್ರ ಅರ್ಥ ಆಗಬೇಕು ಅಂತಿದ್ರೆ ದಾಸರ ಕೃತಿಗಳೇ ಬೇಕು. ಈ ಹಿನ್ನೆಲೆಯಲ್ಲಿ ದಾಸರ ಕೃತಿಗಳನ್ನು ಇಟ್ಟುಕೊಂಡು ದೇವರ ಚಿಂತನೆಯನ್ನು ಮಾಡ್ತಾ ಇದ್ರೆ ಅದು ಕೂಡ ವೀರಶಾಸ್ತ್ರ ವಿನೋದವೇ. ವೇದ ಅನ್ನೋದು ಒಂದೊಂದು ಉಪಲಕ್ಷಣ. ವೇದವನ್ನು ಓದಬೇಕು, ವೇದಾಂತವನ್ನು ಓದಬೇಕು, ಪುರಾಣ ಇತಿಹಾಸಗಳನ್ನು ಓದಬೇಕು, ಕೇಳಬೇಕು, ದಾಸರ ಸಾಹಿತ್ಯಗಳನ್ನು ಹೇಳಬೇಕು, ಕೇಳಬೇಕು. ಕನಿಷ್ಠ ಪಕ್ಷದಲ್ಲಿ ವೇದ ಹೇಳಿದ ಭಾವನೆಗಳನ್ನೇ ಬಿತ್ತರಿಸುವಂತಹ ಸಣ್ಣ ಸಣ್ಣ ಉಪಕಥೆಗಳ ಮೂಲಕವೂ ನಾವು ಅದನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ಒಟ್ಟಿನಲ್ಲಿ ನಮ್ಮ ಸಮಯ ಯಾಪನ, ನಮ್ಮ ಕಾಲಕ್ಷೇಪ ಅಂತ ನಾವೇನಂತೇವೆ, ಕಾಲ ಕಲಿಯುವ ವ್ಯವಸ್ಥೆ, ಅದು ದೇವರ ಚಿಂತನೆಯಿಂದಲೇ ಆಗಬೇಕು. ಆಚಾರ್ಯರು ಹೇಳಿದಾಗೆ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶ ಬರೆ, ಬೇರೆ ಬೇರೆ ವಿಷಯಗಳಲ್ಲಿ ಮನಸ್ಸನ್ನಿಟ್ಟು ಒದ್ದಾಡುವುದಕ್ಕಿಂತ ಬೇರೆ ಬೇರೆ ವಿಷಯಗಳನ್ನ ದೂರ ಮಾಡಿ ಒಬ್ಬ ಭಗವಂತನಲ್ಲಿ, ಅದೆಂಥ ಭಗವಂತ, ದೋಷ ದೂರನಾದ, ದೋಷವನ್ನು ಕಳೆಯುವ, ನಿರ್ಮಲನಾದ, ನೈರ್ಮಲ್ಯವನ್ನು ಕೊಡುವಂತಹ ಭಗವಂತನ ಪಾದಾರವಿಂದದಲ್ಲಿ ಮನಸ್ಸಿಟ್ಟು ಅವನ ಕಥೆಯನ್ನು ಹೇಳುವುದು, ಅವನ ಭಕ್ತರ ಕಥೆಯನ್ನು ಕೇಳುವುದು ಮಾಡಿದರೆ ಪ್ರಾಯ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಇದು ಒಂದು ಹಂತದಲ್ಲಿ. ಈಗೇ ಕೇಳಬೇಕು ಹೇಳಬೇಕು ಅಂದ್ರೆ ಹೇಳುವವರು ಬೇಕು, ಕೇಳುವವರು ಬೇಕಾಗತ್ತೆ. ನಾವು ಒಬ್ಬರೇ ಇರುವಂತಹ ಪ್ರಸಂಗ ಆದರೆ ಆವಾಗ ಅನೇಕ ಪುಸ್ತಕಗಳು ಬಂದಿದ್ದಾವೆ. ಇವತ್ತು ಪುಸ್ತಕಗಳು, ಆ ಪುಸ್ತಕಗಳ ಮೂಲಕವಾಗಿ ಬಂದಂತಹ ಅನೇಕ ಪ್ರಕಾಶನಗಳು ನಮಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾವೆ ದೇವರ ಚಿಂತನೆಯನ್ನ ಮಾಡುವುದಕ್ಕೆ. ಎಲ್ಲ ಭಾಷೆಗಳಲ್ಲೂ ಸಿಗ್ತಾ ಇವೆ. ಹೀಗಾಗಿ ಯಾರಿಗೆ ಯಾವ ಭಾಷೆಯಲ್ಲಿ ದೇವರ ಸರ್ವೋತ್ತಮತ್ವ, ದೇವರ ಗುಣಪೂರ್ಣತೆ, ದೇವರ ನಿರ್ದುಷ್ಟತ್ವ, ದೇವರ ಅಚಿಂತ್ಯವಾದ ಮಹಿಮೆ ಏನಿದೆ ಅದನ್ನು ತಿಳಿಸಿಕೊಡುವಂತಹ ಗ್ರಂಥಗಳು, ಪತ್ರಿಕೆಗಳು ಸಿಕ್ಕಿದರೆ ಅದನ್ನ ಓದ್ತಾ ಓದ್ತಾನೆ ಖಂಡಿತವಾಗಿ ನಾವು ಆ ವೇದಶಾಸ್ತ್ರ ವಿನೋದದಿಂದ ಕಾಲವನ್ನು ಕಳೆಯುವ ಪದ್ಧತಿಯನ್ನು ಬೆಳೆಸಿಕೊಳ್ಳಬಹುದು. ಇಂದಿನ ಅನೇಕ ಸಾಧಕರು ಹೀಗೆ ಮಾಡಿ ತೋರಿಸಿದ್ದಾರೆ. ಯಾರಾದರೂ ಪಾಠಕ್ಕೆ ಬಂದರೆ ಪಾಠ ಹೇಳುವುದು, ಪಾಠ ಹೇಳಿದ್ರೆ ಪಾಠ ಕೇಳುವುದು,
ಯಾರು ಇಲ್ಲ ಅಂದ್ರೆ ತಮ್ಮ ಪಾಡಿಗೆ ತಮ್ಮ ಪುಸ್ತಕ ಅವಲೋಕನ ಮಾಡಿಕೊಂಡು ಸದಾ ಭಗವಂತನ ಚಿಂತನೆ ಮಾಡುವಂತಹದ್ದು ಮಾಡ್ತಾ ಇದ್ರು. ಅನೇಕ ಜನ ಮಾಡಿದ್ದಾರೆ. ಸ್ವತಃ ನನ್ನ ಮಾತಾಮಹಿ, ಇವತ್ತು ನನ್ನ ತಾಯಿಯ ತಾಯಿ ಇಳಿವಯಸ್ಸಲ್ಲಿ 85-86 ವರ್ಷದ ಇಳಿವಯಸ್ಸಲ್ಲೂ ಕೂಡ ಅಖಂಡವಾದ ಭಾಗವತ ಧರ್ಮದ ಬಗ್ಗೆ ನಿಷ್ಠೆಯನ್ನು ಹೊಂದಿಕೊಂಡು ತನ್ನ ಹಿರಿಯರು, ತನ್ನ ಪತಿದೇವರು, ತನ್ನ ಪರಂಪರೆಯವರು ನಂಬಿಕೊಂಡು ಬಂದಂತಹ ಪದ್ಧತಿಯನ್ನು ಅನುಷ್ಠಾನ ಮಾಡ್ತಾ ಮಧ್ಯಾಹ್ನದ ಹೊತ್ತಿನಲ್ಲಿ ಭೋಜನೋತ್ತರದಲ್ಲಿ ದೇವರ ಉಪಕರಣಗಳನ್ನು ತೊಳೆದು ಶುದ್ಧ ಮಾಡಿ ದೇವರ ಪಾತ್ರೆಯನ್ನ, ಮುಸರೆಯನ್ನ, ಒಲೆಯನ್ನೆಲ್ಲವನ್ನು ಸಿದ್ಧ ಮಾಡಿಕೊಂಡು ಸಾಯಂಕಾಲದವರೆಗೆ ಅಖಂಡವಾಗಿ ಭಾಗವತದ ಪುಸ್ತಕವೋ, ಮಹಾಭಾರತ ಪುಸ್ತಕವೋ, ಭಗವದ್ಗೀತೆಯ ಪುಸ್ತಕವೋ ಅಥವಾ ಯಾವುದೇ ಪುರಾಣಗಳ ಪುಸ್ತಕಗಳು, ಎಲ್ಲ ಪುರಾಣಗಳನ್ನು ಓದಿಬಿಟ್ಟಿದ್ದಾರೆ. ನಿರ್ತ ಪುಸ್ತಕ ಓದ್ತಾ ಇರೋದೆ ಇಳಿವಯಸ್ಸಲ್ಲೂ ಕೂಡ ಆ ರೀತಿ ಸಾಧನೆ ಬರೆದು ಸಣ್ಣ ವಯಸ್ಸಲ್ಲಿ ನಮ್ಮ ಸಾಧನೆ ಊಟ ಅಂದ್ರೆ ನಿದ್ದೆ ಮಾಡುದು ಈ ಸ್ಥಿತಿಯಾಗಿದೆ. ಶೋಚನೀಯ ಸಂಗತಿ. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಈ ಮಾತು ಸಾಧಕರಾದವರು ಇವತ್ತು ಹಾಗೆ ಮಾಡುವರಿದ್ದಾರೆ. ಅದನ್ನು ನೋಡಿ ನಾವು ನಮ್ಮತ್ರ ಯಾರಾದ್ರೂ ಹೇಳುವರಿದ್ರೆ ಅವ್ರ ಕಡೆಯಿಂದ ಕೇಳೋಣ, ಅಥವಾ ನಮ್ಮಿಂದ ಕೇಳುವರಿದ್ರೆ ಅವರಿಗೆ ಅವ್ರಿಗೆ ಹೇಳ್ತಾ ಕೂತ್ಕೊಳ್ಳೋಣ. ಯಾವುದಿಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವು ಪುಸ್ತಕವನ್ನು ಓದ್ತಾ ಆ ಪುಸ್ತಕ ಲೋಕನದಲ್ಲೇ ನಮ್ಮ ಭಗವಂತನ ಚಿಂತನೆ ಮಾಡಿ ಸಾಧನೆ ಮಾಡಬಹುದು. ಪುಸ್ತಕ ಒಂದು ದೊಡ್ಡ ಮಿತ್ರ, ಪುಸ್ತಕ ಒಂದು ದೊಡ್ಡ ಮಿತ್ರ, ಸ್ನೇಹಿತ ನಮಗೆ. ಹೀಗಾಗಿ ಪುಸ್ತಕ ಹವ್ಯಾಸ, ಓದುವ ಹವ್ಯಾಸ ನಮಗೆ ಬೆಳೆದಾಗ ಭಗವತ್ ಚಿಂತನೆಗೆ ಸಾಧ್ಯತೆ ಇದೆ. ಒಂದು ಅದು ಆಗ್ಲಿಲ್ಲ, ಓದುವ ಹವ್ಯಾಸ ಇಲ್ಲ ನಮಗೆ, ಓದುವ ಅಭ್ಯಾಸ ಇಲ್ಲ ಅಂತಾದ್ರೆ ಕನಿಷ್ಠ ಪಕ್ಷ ಇವತ್ತು ಲೇಖನ ಯಜ್ಞ ಅಂತ ಪ್ರಾರಂಭ ಆಗಿದೆ. ಅನೇಕ ಕಡೆಗಳಲ್ಲಿ ಭಗವನ್ ನಾಮಗಳನ್ನ ಬರೆಯುವಂತಹ ಒಂದು ಶ್ರೀರಾಮ ಅಥವಾ ಶ್ರೀರಾಮಾಯಣ ಮಹ, ಹರೇ ರಾಮ ಹರೇ ರಾಮ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ವೆಂಕಟೇಶಾಯ ನಮಃ, ಹೀಗೆ ಅನೇಕ ಕ್ರಮಗಳಲ್ಲಿ ಆ ರೀತಿಯ ಲೇಖನ ಯಜ್ಞ ಮಾಡ್ತಾ ಕೊಡುವಂತಹದ್ದು ಇದೆ. ಹಾಗೂ ಮಾಡಬಹುದು, ಇಲ್ಲ ಭಜನೆಯನ್ನು ಮಾಡಬಹುದು ಅಥವಾ ಪಾರಾಯಣವನ್ನ ಮಾಡಬಹುದು. ನಮಗೆ ಯಾವುದು ಸಾಧ್ಯ ಅದನ್ನು ಮಾಡಬಹುದು. ಇದು ಯಾವುದು ಆಗ್ಲಿಲ್ಲ, ಯಾವುದೋ ಲೌಕಿಕವಾದ ಕೆಲಸ ಮಾಡಬೇಕಾಗಿದೆ, ಅದು ಕಂಪನಿಯಲ್ಲೋ, ಆಫೀಸಿನಲ್ಲೋ, ಕೋರ್ಟಿನಲ್ಲೋ, ಹಾಸ್ಪಿಟಲ್ನೋ ಎಲ್ಲೋ ಕೆಲಸ ಮಾಡಬೇಕಾಗಿದೆ. ಆ ಕೆಲಸ ಮಾಡುವಾಗಲೂ ಕೂಡ ನಾನು ಭಗವಂತನ ಪ್ರೀತಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ, ಭಗವಂತನ ಪ್ರೇರಣೆಯಿಂದಲೇ ಮಾಡ್ತಿದ್ದೇನೆ ಎಂಬ ಒಂದಿಷ್ಟು ಜ್ಞಾನ ತಿಳುವಳಿಕೆ ಇದ್ದು ಬಿಟ್ರೆ ಆಗ ಆ ಕ್ಷಣದಲ್ಲೂ ಕೂಡ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಈ ರೂಪಗಳನ್ನು ಚಿಂತನೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಜೀವನದ ಲೌಕಿಕವಾದ ಕೆಲಸವೂ ಕೂಡ ಅದು ಉನ್ನತ ಮಟ್ಟದ ಭಗವಂತನ ಶಾಸ್ತ್ರೀಯ ಚಿಂತನಾತ್ಮಕವಾದ ಫಲವನ್ನೇ ಕೊಡುತ್ತೆ. ಈ ದೃಷ್ಟಿಯಿಂದ ಅದನ್ನು ಮಾಡಬಹುದು ಅಂತ ನನ್ನ ಭಾವನೆಯಿಂದ ವ್ಯಕ್ತಪಡಿಸಿ ಸಂಧ್ಯಾವಂದನೆಯ ಕಾಲದಲ್ಲಿ ಮಾಡಬೇಕಾದಂತಹ ಪ್ರಕ್ರಿಯೆ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಸಂಧ್ಯಾವಂದನೆಯನ್ನ ಆಚಾರ್ಯರು ಏನ್ ಹೇಳಿದ್ರು, ಅಹಶೇಷಂ ನಯತ್ ಸಂಧ್ಯಾಂ ಉಪಾಸೀತಾಥ ಪೂರ್ವವತ್. ಸಂಧ್ಯಾವಂದನೆಯನ್ನು ಮಾಡಬೇಕು. ಸಂಧ್ಯಾವಂದನೆಯನ್ನು ಮಾಡಬೇಕು ಅಂತಂದ್ರೆ ಎಲ್ಲಿ ಮಾಡಬೇಕು? ಸಾಯಂ ಸಂಧ್ಯಾ ಬಹಿರ್ಜಲೆ ಬಹಿಕೃತ ಅಂತ ಹೇಳಿದ್ದಾರೆ. ನಾವು ಸಂಧ್ಯಾವಂದನೆಯನ್ನ ಹೊರಗಡೆ ಮಾಡಬೇಕು. ಹೊರಗಡೆ ಅಂದ್ರೆ ಎಲ್ಲಿ? ಮನೆಯಿಂದ ಹೊರಭಾಗ ಅಂದ್ರೆ ತುಳಸಿ ವೃಂದಾವನದ ಹತ್ರ ಅಥವಾ ಸರೋವರ, ನದಿಗಳು, ಎಲ್ಲಿ ಪವಿತ್ರವಾದಂತಹ ಸ್ಥಳ ಇದೆ ಅಲ್ಲಿ ಮಾಡಬೇಕು ಅಂತ ಅರ್ಥ. ಎಲ್ಲಿ ಮಾಡುವುದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ, ಏಕಾಗ್ರತೆ, ಧ್ಯಾನಕ್ಕೆ ಬೇಕಾದಂತಹ ಸಿದ್ಧತೆ ಸಿಗುತ್ತೋ ಅಲ್ಲಿ ಮಾಡಬೇಕು. ಹಾಗಾಗಿ ನಾವು ಸಂಧ್ಯಾವಂದನೆಯನ್ನ ಆದಷ್ಟು ಮನೆಯ ಹೊರಭಾಗದಲ್ಲಿ ಮಾಡಬೇಕು ಅಂತ ಶಾಸ್ತ್ರಕಾರರು ಕೊಟ್ಟರು. ಈ ರೀತಿ ಸಂಧ್ಯಾವಂದನೆ ಮಾಡುವುದರಿಂದ ಆಗುವ ಪರಿಣಾಮ ಏನು? ಅನೃತಂ ಮಧ್ಯಗಂಧಂಚ ಜೀವಾಸ್ವಾಪಂಚ ಮೈಥುನಂ ಪುನಾತಿ ವೃಷಳಸ್ಯಾನ್ನಂ ಸಾಯಂ ಸಂಧ್ಯಾ ಬಹಿಕೃತ ಬಹಿಸ್ಸಂಧ್ಯಾ ಶತಗುಣ ಗರ್ತ ಪ್ರಸ್ರವಣಾದಿಷು ತೀರ್ಥೇ ಶತಗುಣಂ ಜ್ಞೇಯಂ ಸಹಸ್ರಂ ಜಾಹ್ನವೀ ಜಲೆ. ಸಂಧ್ಯಾವಂದನೆಯನ್ನ ಮಾಡುವಾಗ ಸ್ಥಳಗಳ ಬಗ್ಗೆ ಕೂಡ ಹೇಳ್ತಾರೆ, ಅದರ ಪರಿಣಾಮ ಕೂಡ ಹೇಳ್ತಾರೆ. ನಾವು ಸುಳ್ಳನ್ನು ಹೇಳ್ತೇವೆ. ಸುಳ್ಳನ್ನ ಉದ್ದೇಶಪೂರ್ವಕವಾಗಿ ಹೇಳುವಂತಹ ಪ್ರಸಂಗ ಇರುವುದಿಲ್ಲ. ಏನೋ ಒಂದು ಪ್ರಸಂಗ ಬಂತು, ಆಕಸ್ಮಿಕವಾಗಿ ಹೇಳಬೇಕಾಯ್ತು ಅಂದ್ರೆ ಉದ್ದೇಶ ಸುಳ್ಳು ಹೇಳುವುದಲ್ಲ. ಸುಳ್ಳು ಹೇಳುವಂತಹ ಸಹಜವಾದಂತಹ ಒಂದು ಯಾವುದೊಂದು ಆತಂಕಕಾರಿ ಪ್ರಸಂಗ ಬಂದಾಗ ಸುಳ್ಳು ಹೇಳಬೇಕಾಯ್ತು ಅಂತ ಇಟ್ಕೊಂಡ್ರೆ ಅದು ತಪ್ಪು. ಸುಳ್ಳು ಹೇಳಬಾರದು ಅಂತ. ನಾವು ಸುಳ್ಳನ್ನು ಹೇಳಬೇಕು. ಯಾವಾಗ ಹೇಳಬೇಕು? ನಾವು ಸುಳ್ಳು ಹೇಳುವುದರಿಂದ ಯಾರಿಗಾದರೂ, ಯಾರಿಗಾದರೂ ಅಂದ್ರೆ ಸಜ್ಜನರಿಗೆ, ಸಮಾಜಕ್ಕೆ ಹಿತ ಉಂಟಾಗುವುದಾದ್ರೆ ಆಗ ನಾವು ಸುಳ್ಳು ಹೇಳಿದ್ರೆ ತಪ್ಪಾಗುವುದಿಲ್ಲ, ಅದು ಸತ್ಯವೇ. ಮಹಾಭಾರತ ನಮಗೆ ಆದೇಶವನ್ನು ಕೊಟ್ಟಿದೆ. ಸತಾಂ ಹಿತಂ, ಸಜ್ಜನರಿಗೆ ಹಿತವಾಗುವಂತಹ ಮಾತು ಅದು ಸುಳ್ಳಾಗಿದ್ರು ಕೂಡ ಅದು ಸತ್ಯವೇ ಆಗತ್ತೆ ಎಂದು.
ಹೀಗಾಗಿ ಸುಳ್ಳನ್ನು ಹೇಳಬಾರದು ಅಂತ ನಿಯಮಬದ್ಧರಾದವರು ನಾವು. ಆದರೆ ಸಜ್ಜನರ ಹಿತವಾಗುವ ದೃಷ್ಟಿಯಿಂದ ಸುಳ್ಳು ಹೇಳಬಹುದು ಅಂತ ಒಂದು ಹಂತದ ಪ್ರಕ್ರಿಯೆ, ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡೆ ನಾವೇನು ಮಾಡಬೇಕು, ಸುಳ್ಳನ್ನು ಹೇಳಬಾರದು. ಅಕಸ್ಮಾತ್ ಸುಳ್ಳು ಹೇಳಿದ್ರೆ ದೋಷ ಆಯಿತು, ಆ ದೋಷವನ್ನ ಪರಿಹಾರ ಮಾಡಿಕೊಳ್ಬೇಕು ನಾವು. ಈಗ ಈ ಮೊಬೈಲ್ ಬಂದ ಮೇಲೆ ಪ್ರಾಯ ಸುಳ್ಳು ಜಾಸ್ತಿಗಳಾಗಿಬಿಟ್ಟಿದೆ. ಸುಳ್ಳು ಹೇಳುವುದನ್ನ ನಾವು ಪುಂಖಾನುಪುಂಖವಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದೇವೆ. ಸುಳ್ಳು ಹೇಳಿದ್ದು ದೊಡ್ಡ ದೋಷ, ಆ ದೋಷವನ್ನ ಪರಿಹಾರ ಮಾಡಿಕೊಳ್ಬೇಕು ನಾವು. ಮತ್ತೆ ಮಧ್ಯಾಹ್ನ ಕಾಲದಲ್ಲಿ ಹಗಲಿನ ಹೊತ್ತಲ್ಲಿ ಮಲಗಬಾರದು ಅಂತ ಇದೆ, ನಾವು ಮಲಗುತ್ತೇವೆ, ನಿದ್ದೆ ಬಂದೇ ಬರುತ್ತೆ, ನಮ್ಮ ದೇಹಕ್ಕೆ ಅಂತಹ ಜಾಡ್ಯ ಸೇರ್ಕೊಂಡ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಸುಳ್ಳು ಆಡಿದಂತಹ ದೋಷ, ಮತ್ತೆ ಮಧ್ಯಾಹ್ನ ಮಲಗಿದಂತಹ ದೋಷ, ಮತ್ತು ಮದ್ಯಗಂಧಂಚ, ಮದ್ಯವನ್ನ ಪಾನ ಮಾಡಿದ್ರೆ ಭಯಂಕರ ದೋಷ, ಸುರಾಪಾನ ಅಂತ ಹೇಳ್ತಾರೆ. ಸುರಾಪಾನ ಮಾಡಬೇಕಾಗಿಲ್ಲ, ಮದ್ಯವನ್ನ ಪಾನ ಮಾಡಿದ ವ್ಯಕ್ತಿಯ ಜೊತೆಗೆ ಕೂತಾಗ ಆ ಮದ್ಯದ ವಾಸನೆ ಬಡದ್ರು ಸಾಕು ನಮಗೆ ದೋಷ ಉಂಟು ಅಂತಾರೆ. ಮದ್ಯಗಂಧಂ, ಮದ್ಯದ ವಾಸನೆಯನ್ನ ಬಡ್ಕೊಂಡ್ರು, ಮದ್ಯದ ವಾಸನೆಯನ್ನ ಸೇವನೆ ಮಾಡಿದ್ರು ಕೂಡ ಅದರ ವಾಸನೆ ಏನಿದೆ ಅದು ಪರಿಮಳ ಅಲ್ಲ, ಅದು ದುರ್ವಾಸನೆಯೇ. ಅದರ ದುರ್ವಾಸನೆಯನ್ನ ನಾವು ಸ್ವೀಕಾರ ಮಾಡಿದರೆ ದೋಷ ಬಂತು. ಎಚ್ಚರಿಕೆ ಇರಬೇಕು, ಸಿಗರೇಟ್ ಸೇರಿದಾಗ್ತಾ ಇದ್ರೆ ಅಥವಾ ಯಾರಾದ್ರೂ ಮದ್ಯಪಾನ ಮಾಡ್ತಿದ್ರೆ ಆ ಜಾಗದಲ್ಲಿದ್ರೆ ಅದರ ಆ ದುಷ್ಟವಾದ ವಾಸನೆ ನಮ್ಮ ಮೂಗಿಗೆ ಬರೆದ್ರೆ ಅದರಿಂದಾಗಿ ಆ ದುಷ್ಟವಾದ ಪದಾರ್ಥ ಸ್ವೀಕಾರದ ಪರಿಣಾಮ ನಮಗೇಲಾಗುತ್ತೆ, ಆ ದೋಷವೂ ನಮಗಂಟುತ್ತೆ. ಹೀಗಾಗಿ ಸುಳ್ಳು ಆಡಿದ ಮಾತ ದೋಷ, ಜೊತೆಗೆ ಮದ್ಯದ ಗಂಧವನ್ನ ಆಸ್ವಾದನೆ ಮಾಡಿದಂತ ಆಸ್ವಾದನೆ ಅಂತಲ್ಲ ಸಹಜವಾಗಿ ಮೂಗಿ ಬಡಿತೆ ಅದು ದೋಷವೇ. ಹಾಗಾಗಿ ಆ ದೋಷ ಜೀವಾಸ್ವಾಪ, ಹಗಲು ಹೊತ್ತಿನಲ್ಲಿ ಮಲಗಿದಂತಹ ದೋಷ ಮೈಥುನಂ, ಅಂದ್ರೆ ಹಗಲು ಹೊತ್ತಿನಲ್ಲಿ ಮೈಥುನಾದ ದೋಷಗಳು ಭಯಂಕರ, ಅದನ್ನ ಮಾಡಕೂಡುದು ಅಂತಹ ದೋಷ. ಇನ್ನು ಪುನಾತಿ ವೃಷಲಸ್ಯ ಅನ್ನಂ, ಅಯೋಗ್ಯವಾದ ಅನ್ನವನ್ನ ತಿನ್ನುವುದು, ಯಾವ ಅನ್ನವನ್ನು ತಿನ್ನಬಾರದೋ ಆ ಅನ್ನವನ್ನು ತಿನ್ಬಿಟ್ಟಿರ್ತೇವೆ, ತಿನ್ನಬಾರದನ್ನ ತಿನ್ನಿರುವಂತಹದ್ದು ಅಂತ. ಯಾವುದು ತಿನ್ನಬಾರದನ್ನ ಅಂತಂದ್ರೆ ತುಂಬಾ ಹೇಳ್ತಾರೆ, ಅವೈಷ್ಣವಾನ್ನಂ ಯತ್ಯನ್ನಂ ಪತಿತಾನ್ನಂ ಚ ದೈವಜ ಅನರ್ಪಿತಂಚ ಯತ್ತಾನ್ನಂ ಸುಮಾಂಸ ದೃಶಂಭವೇತ್ ಅಂತ ಪಾದ್ಮದ ವಚನ. ಯಾವ ಅನ್ನ ಭಯಂಕರವಾದದ್ದು ಅಂತಂದ್ರೆ ಅವೈಷ್ಣವಾನ್ನಂ, ವಿಷ್ಣು ಭಕ್ತನಾಗದೇ ಇರುವ ವ್ಯಕ್ತಿಯ ಅನ್ನ ಅದು ಭಯಂಕರವಾದ ಅನ್ನ, ಅಯೋಗ್ಯ ಅನ್ನ ಅಂತಂತಾರೆ. ಪತಿತಾನ್ನ, ಅತ್ಯಂತ ಕುಲಟನೆ ಆಗಿರ್ತಕ್ಕಂಥ ವ್ಯಕ್ತಿ, ದುಷ್ಟನಾದವನು, ಕಾಯೇನ ವಾಚ ಮನಸ ದುಷ್ಟನಾಗಿರುವಂತಹ ವ್ಯಕ್ತಿ ಮಾಡಿದಂತಹ ಅನ್ನ ಇಲ್ಲದೆ ಅವನ ಅನ್ನವನ್ನು ತಿಂದ್ರೆ ನಮಗೆ ದೋಷ. ಹಾಗೆ ಅನರ್ಪಿತಂ, ಭಗವಂತನಿಗೆ ಅರ್ಪಣೆ ಮಾಡದಿರುವಂತಹ ಅನ್ನ, ಬಹಳ ಒಳ್ಳೆಯವರು, ಬಹಳ ಬೇಕಾದವರು, ಬಹಳ ಸಂಬಂಧಿಗಳು, ಉತ್ತಮ, ಎಲ್ಲವೂ ನಿಜ, ಆದರೆ ಅವರು ಹಾಕಿದ ಭಕ್ಷ್ಯ ಭೋಜ್ಯಗಳು ಪದಾರ್ಥಗಳು ದೇವರಿಗೆ ನೈವೇದ್ಯ ಆಗಲಿಲ್ಲ ಅಂದ್ರೆ ಅದು ಅಯೋಗ್ಯವಾದ ಅನ್ನ. ದೇವರ ನೈವೇದ್ಯ ಕಾಲಕ್ಕೆ ಬಂದಿರುವಂತಹ ಅದನ್ನು ನಾವು ತಿನ್ನಬೇಕೇ ಹೊರತು ದೇವರ ನೈವೇದ್ಯ ಕಾಲಕ್ಕೆ ಯಾವುದು ಬಂದಿಲ್ಲ ಅದನ್ನ ಸ್ವೀಕಾರ ಮಾಡಬಾರದು. ಆದ್ರೆ ಇವತ್ತು ಹಾಗೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗ್ತಾ ಇದೆಯಾ? ಸಾಧ್ಯವೇ ಇಲ್ಲ ಅಂತಾಗಿದೆ. ಆದ್ರೆ ನಾವು ಸಾಧಿಸಬೇಕು ಅದನ್ನ. ಅನರ್ಪಿತವಾದ ಅನ್ನವನ್ನ ತಿಂದ್ರೆ ದೊಡ್ಡ ದೋಷ. ಹಾಗಾಗಿ ಕನಿಷ್ಠ ಪಕ್ಷದಲ್ಲಿ ತಿನ್ನುವ ಮುಂಚೆ ಪದಾರ್ಥವನ್ನ ಸ್ವಾಮಿ ದೇವರೇ ಇದು ನಿಮಗೆ ಅರ್ಪಿತ ಅಂತ ಅಂದ್ರೂ ಕೂಡ ನಾವೇ ನೈವೇದ್ಯ ಮಾಡ್ಕೊಳ್ಳೋಣ, ಅವ್ರು ಮಾಡದಿದ್ರೆ ಏನಾಯ್ತು, ಇದರಿಂದ ನಾವು ಸುರಕ್ಷಿತರಾಗ್ತೇವೆ. ಹೀಗಾಗಿ ಲೌಕಿಕ ದಾಕ್ಷಿಣ್ಯಕ್ಕಾಗಿ ಬಲಿಯಾಗುವಂತಹ ನಾವು ಈ ರೀತಿಯ ಪರಿಮಾರ್ಜನೆಯನ್ನ ಮಾಡಿಕೊಳ್ಳಬೇಕು. ಒಟ್ಟಿನಲ್ಲಿ ಅತ್ಯಂತ ನಿಕೃಷ್ಟವಾದ ಅನ್ನ, ಅಯೋಗ್ಯವಾದ ಅನ್ನವನ್ನ ನಾವು ತಿಂದರೆ ನಮ್ಮ ಬುದ್ಧಿ ಹಾಳು, ನಮ್ಮ ಸಾಧನೆ ಹಾಳು, ಜೀವನವೇ. ಹೇಳ್ತಾರೆ, ಯಾವ ಅನ್ನ ಅನರ್ಪಿತವಾದದ್ದೋ ಅಯೋಗ್ಯವಾದದ್ದು ಅಂತ ಹೇಳ್ತೇವೋ ಅದು ಸಮಾಂಸ ದೃಶಂಭವೇತಂತ, ನಾಯಿ ಮಾಂಸಕ್ಕೆ ಸಮರ್ಪಿತ ಸಮಾನವಾದದ್ದು ಅಂತಾರೆ, ಅದನ್ನು ತಿನ್ನಬಾರದು. ಅಕಸ್ಮಾತ್ ಅಂತ ತಿಂದ್ರೆ ಚಾಂದ್ರಾಯಣಂ ಚರೇತ್ ಭುಕ್ವಾ ಚಾಂದ್ರಾಯಣಂ ಚರೇತ್, ಚಾಂದ್ರಾಯಣ ವ್ರತವನ್ನು ಆಚರಣೆ ಮಾಡಬೇಕಂತೆ, ಇಷ್ಟು ಭಯಂಕರವಾದ ದೋಷ ಹೇಳ್ತಾರೆ. ಹಾಗಾದ್ರೆ ಈ ಅಂತ ಅನ್ನವನ್ನು ತಿಂದ ನಾವು ಏನ್ ಮಾಡಬೇಕು ಅದಕ್ಕೆ ಹೇಳ್ತಾರೆ, ಸಾಯಂ ಸಂಧ್ಯಾ ವಹಿಕೃತ ಅಪುನಾತಿ, ಹೊರಗೆ ಪವಿತ್ರವಾದ ಜಾಗದಲ್ಲಿ ಸಂಧ್ಯಾ ವಂದನೆ ಮಾಡದಂತಹದ್ದೇನಿದೆ ಆ ಹೊರಗೆ ಶುದ್ಧವಾದ ಜಾಗದಲ್ಲಿ ಪವಿತ್ರ ಕ್ಷೇತ್ರಗಳಲ್ಲಿ ನದಿ ತಟಾಕ ಸರೋವರಗಳಲ್ಲಿ ಸಂಧ್ಯಾ ವಂದನೆ ಮಾಡಿದ್ರೆ ವಿಶೇಷವಾದಂತಹ ಪರಿಣಾಮ ಏನಂದ್ರೆ ಸುಳ್ಳು ಹೇಳಿದ ದೋಷ, ಮದ್ಯಗಂಧವನ್ನ ಸೀರಿದಂತಹ ದೋಷ, ಬೆಳಗಿನ ಜಾವದಲ್ಲಿ ಮಲಗಿರುವಂತಹದ್ದು ಅಥವಾ ನೇತನಾಡಿಗಳ ದೋಷ, ಅಯೋಗ್ಯ ಅನ್ನವನ್ನ ಸ್ವೀಕಾರ ಮಾಡಿದ ದೋಷ, ಎಲ್ಲ ದೋಷಗಳು ದೂರವಾಗ್ತಾವಂತೆ. ಹಾಗಾದ್ರೆ ಇನ್ನು ಮುಂದೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ತಾ ಇರೋದು ಮತ್ತೆ ಯಥಾ ಪ್ರಕಾರ ಮಾಡಬಾರದು ಕೆಲಸ ಮಾಡಿದ್ರೆ, ಅದಕ್ಕೋಸ್ಕರ ಹೇಳಿದಲ್ಲ ಇದು. ಅಕಸ್ಮಾತ್ ಆಗಿ ನಮ್ಮಿಂದ ಅನಿವಾರ್ಯವಾಗಿ ತಿಳಿದೋ ತಿಳಿಯದೋ ಈ ತಪ್ಪುಗಳಾಗಿದ್ರೆ ಆ ತಪ್ಪುಗಳ ದೋಷವನ್ನ ಪರಿಹಾರ ಮಾಡಲಿಕ್ಕಿರುವಂತಹದ್ದು ಸಂಧ್ಯಾ ವಂದನೆ ಹೇಳಬೇಕು ಹೊರತು ಸಂಧ್ಯಾ ವಂದನೆ ಮಾಡ್ತಿರೋದು
ಆ ಕಡೆ ಆ ದೋಷವನ್ನು ಮಾಡ್ತಿದ್ರೆ ಅದು ಗಜ ಸ್ನಾನದಂತೆ ಆಗತ್ತೆ. ನಮ್ಮ ದೇಹದಲ್ಲಿರುವಂತಹ ಕೊಳೆ ಹೋಗಬೇಕು ಅಂತ ಸ್ನಾನ ಮಾಡೋದು, ಸ್ನಾನ ಮಾಡಿ ಬಂದ ಕೂಡ ಯಥಾ ಪ್ರಕಾರ ಕೊಳೆಯನ್ನು ಹಾಕೊಳ್ಳೋದು, ಗಜ ಹಾಗೆ ಆನೆ ಹಾಗೆ ಮಾಡುತ್ತಂತೆ. ಆ ರೀತಿ ಆಗಬಾರದು. ಹಾಗಾಗಿ ಸ್ವಯಂ ಸಂಧ್ಯಾ ಬಹಿಕೃತ ಅಂತಂದ್ರೆ ಹೊರಗಿನ ಕ್ಷೇತ್ರದಲ್ಲಿ ಸಂಧ್ಯಾವಂದನೆ ಮಾಡುವ ಉದ್ದೇಶ. ಅದರ ಪರಿಣಾಮ ಏನಂದ್ರೆ ಇಷ್ಟು ದೋಷ ದೂರವಾಗುವುದು ಪ್ರಧಾನವಾದದ್ದು, ಇದರಿಂದ ಆಗುತ್ತೆ ಅಂತ ಅದರಲ್ಲಿ ಹೇಳ್ತಾರೆ. ಬಹಿಸ್ಸಂಧ್ಯಾ ಶತಗುಣ ಗರ್ತ ಪ್ರಸ್ರವಣಾದಿಸು ತೀರ್ಥೇ ಶತಗುಣಂ ದೇಯಂ ಸಹಸ್ರಂ ಜಾಹ್ನವಿ ಜಲೆ ಅಂತ. ಆಶ್ಚರ್ಯ ಅಂದ್ರೆ ಮನೆಯಿಂದ ಹೊರಭಾಗದಲ್ಲಿ ನಾವು ಸಂಧ್ಯಾವಂದನೆ ಮಾಡಿದ್ರೆ ಅಂತ ತುಳಸಿ ಬೃಂದಾವನ ಹತ್ರ ಸರೋವರ ನದಿ ಇತ್ಯಾದಿಗಳಲ್ಲಿ ಸ್ನಾನ ಮಾಡಿದ್ರೆ ಮನೆಯಲ್ಲಿ ಮಾಡೋದಕ್ಕಿಂತ 100 ಪಟ್ಟು ಜಾಸ್ತಿ ಆಗುತ್ತಂತೆ ಸಂಧ್ಯಾವಂದನೆ ಮಾಡಿದ ಫಲ. ಮನೆಯಲ್ಲಿ ಸಂಧ್ಯಾವಂದನೆ ಮಾಡಿದಾಗ ಫಲ ಬರುತ್ತೆ. ಅದೇ ನಾವು ಮನೆಯಿಂದ ಹೊರಭಾಗದಲ್ಲಿ ತುಳಸಿ ಕಟ್ಟೆ ಹತ್ರ ಸಂಧ್ಯಾವಂದನೆ ಮಾಡಿದ್ರು ಕೂಡ ಮನೆಯಲ್ಲಿ ಮಾಡಿದ ಸಂಧ್ಯಾವಂದನೆಗಿಂತ 100 ಪಟ್ಟು ಜಾಸ್ತಿ ಅಂತೆ. ಹಾಗಾದ್ರೆ ಇವತ್ತು ಎಲ್ಲಿಗೆ ಹೋಗಬೇಕು? ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದವರಾದ್ರೆ ಅವ್ರು ಮಾಡ್ತಾರೆ. ಇವತ್ತು ಮನೆಯಲ್ಲಿ ತುಳಸಿ ಕಟ್ಟೆನೆ ಇಲ್ಲ ಅಂತಾಗಿದೆ, ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅನೇಕ ಸಮಸ್ಯೆಗಳಲ್ಲಿ ಉಂಟು. ಕನಿಷ್ಠ ಪಕ್ಷ ತುಳಸಿ ಪಾಟ್ ಇಟ್ಟುಕೊಳ್ತೇವೆ, ತುಳಸಿ ಗಿಡದ ಒಂದು ಕುಡಿಕೆ ಇಟ್ಟುಕೊಂಡಿರ್ತೇವೆ, ಅದರ ಕೂತ್ಕೊಂಡು ಸಂಧ್ಯಾವಂದನೆ ಮಾಡಬೇಕಷ್ಟೇ. ತುಳಸಿ ಸನ್ನಿಧಾನ ಅಂತ ಅರ್ಥ, ವಿಷ್ಣು ವೈಷ್ಣವ ತುಳಸಿ ಸನ್ನಿಧಾನ ಅಂತೇವೆ. ಹಾಗೆ ಅಲ್ಲಿ ಕುತ್ಕೊಂಡು ಸಂಧ್ಯಾವಂದನೆ ಮಾಡಬೇಕು ಅಂತ ಅರ್ಥ. ಆಮೇಲೆ ಅದಕ್ಕಿಂತ ಹೆಚ್ಚಿನ ಫಲ ಯಾವುದು ಅಂತಂದ್ರೆ ತೀರ್ಥಗಳಲ್ಲಿ ಮಾಡಿದಂತಹದ್ದು ಅದಕ್ಕಿಂತ ಹೆಚ್ಚಿನ 100 ಪಟ್ಟು ಫಲವನ್ನು ಕೊಡುತ್ತಂತೆ. ಅದಕ್ಕಿಂತ ಹೆಚ್ಚಿನ ಫಲ ಯಾವುದು ಅಂತಂದ್ರೆ ಸಹಸ್ರಂ ಜಾಹ್ನವಿ ಜಲೆ, ಜಾಹ್ನವಿ ತಟದಲ್ಲಿ ಗಂಗಾ ತಟದಲ್ಲಿ ಸಂಧ್ಯಾವಂದನೆಯನ್ನು ಮಾಡಿಬಿಟ್ರಂತೂ 1000 ಪಟ್ಟು ಹೆಚ್ಚು ಫಲ ಕೊಡುತ್ತಂತೆ. ಈ ರೀತಿ ಅತ್ಯಂತ ಶುದ್ಧ ಕ್ರಮದಲ್ಲಿ ಸಂಧ್ಯಾವಂದನೆ ಮಾಡುವ ಕ್ರಮ ಇದು ಉಂಟು ಅಂತ ಕೊಡ್ತಾರೆ. ನಾವು ಆ ಮಟ್ಟದಲ್ಲಿ ಸಂಧ್ಯಾವಂದನೆಯನ್ನ ಮಾಡಬೇಕು. ಜೊತೆಗೆ ಸಂಧ್ಯಾವಂದನ ಆದ ಮೇಲೆ ಸಾಯಂಕಾಲ ಉಪಾಸನ ಮಾಡುವ ಪ್ರಕ್ರಿಯೆ ಅಗ್ನಿ ಕಾರ್ಯ ಮಾಡತಕ್ಕಂತಹದ್ದು ಉಂಟು. ಸಾಯಂ ಉಪಾಸನಂ ಹುತ್ವಾ ಪಶ್ಚಾಧ್ವಮಂ ಸಮಾಚರೇತ್ ಅತಂದ್ರಿತೋ ಹರಿಂಧ್ಯಾಯನ್ ವಿಶ್ವದೇವಂ ಸಮಾಚರೇತ್ ಅಂತ ಪ್ರಾಚೀನರು ಕೊಟ್ಟಿದ್ದಾರೆ. ಅಗ್ನಿ ಕಾರ್ಯ ಮಾಡುವ ಬ್ರಹ್ಮಚಾರಿಗಳು, ಉಪಾಸನ ಮಾಡುವಂತಹ ಗೃಹಸ್ಥರು ಈ ರೀತಿ ಮಾಡಿಕೊಂಡು ಭಗವಂತನನ್ನು ಉಪಾಸನೆ ಮಾಡ್ತಾ ವೈಶ್ವದೇವನ್ನ ಆಚರಣೆ ಮಾಡಬೇಕು ಅಂತಂತಾರೆ. ಆ ನಂತರದಲ್ಲಿ ಯಾಮಾತ್ ಪರತ ಏವಾಥ ಸಪೇ ಧ್ಯಾಯನ್ ಜನಾರ್ದನಂ ಅಂತರಾಲೇ ತದೋ ಬುದ್ಧ ಸ್ಮರೇತ ಬಹುಶೋ ಹರಿಂ ಅಂತ ಆಚಾರ್ಯರು ಸಾಯಂಕಾಲದ ಹೊತ್ತಿರಲ್ಲಿ ದೇವರ ಉಪಾಸನೆಯನ್ನು ಮಾಡಿದ ನಂತರ ಯಾಮಾತ್ ಪರತ ಏವಾಥ ಸಪೇ ರಾತ್ರಿ ಒಂದು ಯಾಮದ ನಂತರವೇ ಭಗವಂತನನ್ನ ಜನಾರ್ದನನ್ನು ಧ್ಯಾನಿಸ್ತಾ ಮಲಗಬೇಕು ಅಂತಂತಾರೆ. ಯಾಮಾತ್ ಪರತ ಏವಾಥ ರಾತ್ರಿ ಒಂದು ಯಾಮದ ನಂತರವೇ ಮಲಗಬೇಕು ಭಗವಂತನ ನೆನೆಸ್ತಾ ಅಂತ ಹೇಳ್ತಾರೆ. ಈ ಮಲಗುವಿಕೆ ಹಿಂಭಾಗದಲ್ಲಿ ಮಲಗುವಿಕೆಯ ಹಿಂದೆ ಅನೇಕ ಕೆಲಸಗಳಿರ್ತವೆ. ಯಾವುದು ಅಂದ್ರೆ ಮೊದಲನೇದ್ದು ರಾತ್ರಿ ಪೂಜೆ ಅಂತ. ನಮ್ಮ ಹಿರಿಯರ ಆಚರಣೆಗಳು ಒಂದೊಂದು ಸುಂದರವಾದದ್ದೇ, ಅದು ಅನುಷ್ಠಾನ ಮಾಡಲಿಕ್ಕಿರುವಂತಹದ್ದೇ. ಅವರು ಸಾಯಂಕಾಲ ಸಂಧ್ಯಾವಂದನೆಯನ್ನು ಮುಗಿಸಿ ಮನೆಯಲ್ಲಿ ಹೆಂಗಸರು ಮಕ್ಕಳು ಅನುಬಂಧಿಗಳು ಶಿಷ್ಯರಂತೆ ಯಾರಿದ್ದಾರೆ ಎಲ್ಲರೂ ಸೇರಿಸಿಕೊಂಡು ಪುರಾಣ ಹೇಳುವಂತಹದ್ದಿತ್ತು. ಈಗ ಅದೆಲ್ಲ ನಿಂತು ಹೋಗಿದೆ. ಈಗ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಆದ್ರೆ ಒಂದು ವಿಶೇಷ ಅಂತ. ಮನೆಯಲ್ಲಿ ಇಂತಹ ಹಿರಿಯರು ಮನೆಯಲ್ಲಿರುವಂತಹ ಹೆಂಗಸರು ಮಕ್ಕಳನ್ನ ಸೇರಿಸಿಕೊಂಡೇ ಮನೆಯಲ್ಲಿ ಕೂಡಿಸಿಕೊಂಡು ಪುರಾಣವನ್ನ ಸ್ವತಃ ಹೇಳಬೇಕು ಕೇಳಬೇಕು ಅಂತ. ನನ್ನ ಮಾತಾಮಹ ಪಿತಾಮಹರು ಹಾಗೆ ಮಾಡ್ತಿದ್ರು, ನಮ್ಮ ತಂದೆ ಕೂಡ ಮಾಡ್ತಿದ್ರು, ನಾವು ಕೂಡ ಮಾಡಬೇಕು ಹಾಗೆ. ಮನೆಯಲ್ಲಿ ಆ ಸಂಸ್ಕಾರವನ್ನ ಬೆಳೆಸ್ಕೊಳ್ಬೇಕು. ಮನೆಯ ಹೊರಭಾಗದಲ್ಲಿ ಜನರಿಗಾಗಿ ಮಾಡುವುದು ಬೇರೆ, ನಮ್ಮ ನಮ್ಮ ಮನೆಗಳಲ್ಲಿ ನಾವು ಮಾಡಬೇಕು. ಕನಿಷ್ಠ ಪಕ್ಷ ನಮಗೆ ಮಾಡ್ಲಿಕ್ಕೆ ಬರದೇ ಇದ್ರೆ ನಮ್ಮ ಮನೆ ಹತ್ತಿರ ಯಾರಾದರೂ ವಿದ್ವಾಂಸರು ಪುರಾಣ ಪ್ರವಚನ ಮಾಡುವಂತಹವರಿದ್ರೆ ಅವರನ್ನೇ ಕರೆಸಿ ಅವರ ಕಡೆಯಿಂದ ಮಾಡಿಸ್ಬೇಕು. ಒಟ್ಟಿನಲ್ಲಿ ಮನೆಯಲ್ಲೂ ಕೂಡ ನಿರಂತರವಾಗಿ ಸತ್ಸಂಗ ಪುರಾಣ ಚಿಂತನ ಕಥನಗಳು ನಡೀತಾ ಇರಬೇಕು, ಮಕ್ಕಳಿಗೆ ಸಂಸ್ಕಾರ ಬರುತ್ತೆ. ಆ ನಂತರದಲ್ಲಿ ಪುರಾಣ ಹೇಳಿದ ನಂತರ ಎಲ್ಲರೂ ಸೇರಿ ಭಜನೆ ಮಾಡುದು, ಹಿಂದೆಲ್ಲ ಪದ್ಧತಿ ಇತ್ತು. ಇವತ್ತಿಗೂ ಕೂಡ ಅನೇಕ ಮನೆಗಳಲ್ಲಿ ಸಾಯಂಕಾಲದ ಹೊತ್ತಿಗೆ ದೀಪವನ್ನು ಹಚ್ಚಿ ಮತ್ತೆ ದೇವರ ಭಜನೆ ಮಾಡುವ ಪದ್ಧತಿ ಇದೆ. ನಾನು ಹುಬ್ಬಳ್ಳಿಗೆ ಹೋಗಿದ್ದೆ, ಹುಬ್ಬಳ್ಳಿಯಲ್ಲಿ ಒಂದು ವಾರ ಪ್ರವಚನ ಕಾರ್ಯಕ್ರಮ ಇತ್ತು. ಆ ಪ್ರವಚನ ಮಾಡಿದ ಮನೆಯ ಪಕ್ಕದಲ್ಲೇನೆ ಒಂದು ಮನೆ, ಅದು ಗೌಡ ಸಾರಸ್ವತ ಬ್ರಾಹ್ಮಣರ ಮನೆ. ಅವರು ಭಜನೆ ಮಾಡ್ತಾ ಇದ್ರು. ನನಗೆ ಆ ಮನೆಯನ್ನು ನೋಡಿದಾಗ ಆಶ್ಚರ್ಯ ಆಯ್ತು, ಭಜನೆ ಕೇಳ್ತಾ ಇತ್ತು ಮನೆಯ ಹೊರಭಾಗದಲ್ಲಿ. ನಾನು ತಕ್ಷಣ ಕೇಳಿದೆ ಇವರು ಉಡುಪಿ ಪ್ರಾಂತದವರ ಅಂತ ಇಷ್ಟು ಕೇಳಿದೆ. ಯಾಕೆಂದ್ರೆ ಆ ಭಜನೆ ಶೈಲಿ ಹಾಗೆ ಇತ್ತು, ಗೌಡ ಸಾರಸ್ವತ ಬ್ರಾಹ್ಮಣರು ಹೇಗೆ ಭಜನೆ ಮಾಡ್ತಾರೆ ಆ ಪದ್ಧತಿ ಚೆನ್ನಾಗಿ ಕಾಣ್ತಾ ಇತ್ತು. ನಿಜವಾಗಿ ಆಶ್ಚರ್ಯ ಆಯ್ತು, ಇವತ್ತು ಇಂಥ ಕಾಲದಲ್ಲೂ ಈ ರೀತಿ ಭಜನೆ ಮಾಡುವ ಪದ್ಧತಿಯನ್ನು ಮನೆ ಇಟ್ಟುಕೊಂಡಿದೆಯಲ್ಲ, ತುಂಬಾ ಖುಷಿ ಆಯ್ತು ನಮಗೆ. ಬರೀ ಅವರ ಮನೆ ಮಾತ್ರ ಅಲ್ಲ, ಇವತ್ತಿಗೂ ಉಡುಪಿ ಪ್ರಾಂತದಲ್ಲಿ ಪ್ರಾಯ ಎಲ್ಲ ಮನೆಗಳಲ್ಲಿ ಸಾಯಂಕಾಲದ ಹೊತ್ತು ಶಂಖ ಘೋಷವನ್ನ ಮಾಡ್ತಾರೆ,
ನಂತರದಲ್ಲಿ ಭಜನೆ ಆಗುತ್ತೆ, ರಾತ್ರಿ ಪೂಜೆ ಆಗುತ್ತೆ. ರಾತ್ರಿ ಪೂಜೆಯಲ್ಲಿ ಗಂಟೆಯನ್ನು ಬಾರಿಸಿ ತಾಳವನ್ನು ಬಾರಿಸಿ ಭಗವಂತನ ವೈಭವದ ಪೂಜೆಯನ್ನು ಮಾಡುವ ಪದ್ಧತಿ ಇದೆ. ಎಲ್ಲರೂ ಸೇರಿ ಮಾಡುವಂತಹದ್ದು ಉಚ್ಚ ಸ್ವರದಲ್ಲಿ ತಾಳ ತಟ್ಟಿ ಕುಣಿದು ಭಜನೆಯನ್ನು ಮಾಡಬೇಕಂತೆ. ಆ ನಂತರದಲ್ಲಿ ದೇವರಿಗೆ ರಾತ್ರಿ ಪೂಜೆಯನ್ನು ಮಾಡಬೇಕು. ರಾತ್ರಿ ಸೂಕ್ತವನ್ನು ಪಠನ ಮಾಡುವುದು, ಕೃಷ್ಣಾಷ್ಟೋತ್ತರ, ವೆಂಕಟೇಶ ಸ್ತೋತ್ರ, ನರಸಿಂಹ ಸ್ತೋತ್ರ, ರಾಮಚಂದ್ರ ಸ್ತೋತ್ರ, ನಮಗೆ ಉಪಾಸಿತನಾದಂತಹ ಉಪಾಸನಾದ ದೇವರನ್ನ ನೆನೆಸಿಕೊಂಡು ಕುಲದೇವರಿಗೆ ಉಪಾಸ್ಯ ಮೂರ್ತಿಗೆ ಪೂಜೆಯನ್ನು ಮಾಡತಕ್ಕಂತಹದ್ದು. ನಂತರದಲ್ಲಿ ರಾತ್ರಿಯ ಅಧಿದೇವತೆಯಾಗಿರುವಂತಹ ನರಸಿಂಹನನ್ನ ಪ್ರಾರ್ಥನೆ ಮಾಡ್ತಾ, ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹೋ ಭ್ರಾತಾ ನೃಸಿಂಹಶ್ಚ ಸಖಾ ನೃಸಿಂಹ ವಿದ್ಯಾ ನೃಸಿಂಹೋ ದ್ರವಿಡಂ ನೃಸಿಂಹ ಸ್ವಾಮೀ ನೃಸಿಂಹ ಸಕಲಂ ನೃಸಿಂಹ ಇತೋ ನೃಸಿಂಹ ಪರತೋ ನೃಸಿಂಹೋ ಯಥೋ ಯಥೋ ಯಾಮಿ ತಥೋ ನೃಸಿಂಹ ನೃಸಿಂಹದೇವಾತ್ ಅಪರಂ ನ ಕಿಂಚಿತ್ ತಸ್ಮಾನ್ ನೃಸಿಂಹಂ ಶರಣಂ ಪ್ರಪದ್ಯೆ ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತ್ರಾಸನಂ ಯಮದೂತಾನಾಂ ದ್ರಹರೇಹೇ ನಾಮಗರ್ಜನಂ ಎನ್ನುವಂತಹ ಪ್ರಾರ್ಥನೆಯ ಮೂಲಕ ರಾತ್ರಿ ಅಧಿದೇವತೆಯಾದ ಭಗವಂತನನ್ನ, ನರಸಿಂಹರೂಪಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ನಮಗೆ ಎಲ್ಲವೂ ನರಸಿಂಹದೇವರೇ, ಎಲ್ಲೆಲ್ಲಿದ್ದೇವೋ ಅಲ್ಲಲ್ಲಿ ನರಸಿಂಹದೇವರಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ನರಸಿಂಹದೇವರಿಗಿಂತ ದೊಡ್ಡವರು ಇನ್ಯಾರೂ ಇಲ್ಲ. ನರಸಿಂಹದೇವರು ಅಂದ್ರೆ ನರಸಿಂಹದೇವರಂತೆ ಇರುವಂತಹ ರೂಪಗಳು, ನರಸಿಂಹ ರೂಪದಂತೆ ಇರುವ ಎಲ್ಲ ಭಗವದ್ ರೂಪಗಳು ಕೂಡ, ರಾಮಕೃಷ್ಣಾದಿ ಸಮಸ್ತ ರೂಪಗಳು ನಮಗೆ ಸಮಾನವಾದದ್ದು ಭಗವಂತನ ನರಸಿಂಹ ರೂಪದ ರೂಪಗಳವೆಲ್ಲವೂ ಕೂಡ. ಹೀಗಾಗಿ ಆ ನರಸಿಂಹನನ್ನ ಪ್ರಾರ್ಥನೆ ಮಾಡಿ ನರಸಿಂಹದೇವರ ನಾಮ ಚಿಂತನೆ ಗರ್ಜನೆಯಿಂದ ನಮಗೆ ಎಷ್ಟೆಷ್ಟು ದುರಿತಗಳು ಅಂತ ಉಂಟು, ಸಂಸಾರ ಕಾರಣಗಳಂತ ಏನಿದೆ ಅದೆಲ್ಲ ದೂರವಾಗ್ತವೆ. ಏನೇನು ಸಂಪತ್ತುಗಳು ಬೇಕೋ ಎಲ್ಲ ಸಂಪತ್ತುಗಳು ಪ್ರಾಪ್ತಿ ಆಗ್ತವೆ. ಪ್ರಧಾನವಾಗಿ ಯಮದೂತರ ಭಯ, ಯಮದೂತರ ಭಯ ಅಂದ್ರೆ ಮರಣವನ್ನು ಹೊಂದುವಂತಹ ಭಯ, ಆ ಭಯವೂ ಕೂಡ ಪರಿಹಾರವಾಗುತ್ತೆ. ಹೀಗೆ ನರಸಿಂಹದೇವರ ಪ್ರಾರ್ಥನೆಯೊಂದಿಗೆ ರಾತ್ರಿ ಪೂಜೆನ ಸಮಾಪನ ಮಾಡಿ ಆ ನಂತರದಲ್ಲಿ ರಾತ್ರಿ ಭೋಜನ ಮಾಡುವುದು. ರಾತ್ರಿ ಭೋಜನ ಸೂರ್ಯಾಸ್ತವಾಗಿ 2 ಗಳಿಗೆಯಾದ ನಂತರ ರಾತ್ರಿ ಭೋಜನ ಮಾಡಬಹುದು. ಅಂದ್ರೆ 48 ನಿಮಿಷ, ಸೂರ್ಯಾಸ್ತ ಆದ ಮೇಲೆ 2 ಗಳಿಗೆ ಅಂದ್ರೆ 48 ನಿಮಿಷ, ಆ ಹೊತ್ತಿನಲ್ಲಿ ಆ ನಂತರದಲ್ಲಿ ನಾವು ರಾತ್ರಿ ಭೋಜನವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಅದರ ಮುಂಚೆ ಮಾಡುವ ಹಾಗೆ ಸಂಧ್ಯಾಕಾಲದಲ್ಲಿ ಮುಸ್ತಂಜೆ ಹೊತ್ತಿನಲ್ಲಿ ತಿನ್ನುವುದು ನಿಷಿದ್ಧ ಅಂತ ನಾವು ನೋಡಿದ್ದೇವೆ. ಸಾಯಂ ಪ್ರಾತಃ ದ್ವಿಜಾತೀನಾಂ ಭೋಜನಂ ಶ್ರುತಿ ಚೋದಿತಂ, ಶಾಸ್ತ್ರಕಾರರ ಮಾತಿನಂತೆ ಹಗಲಿನಲ್ಲಿ ಒಂದು ಹೊತ್ತು ಊಟ, ರಾತ್ರಿಯಲ್ಲಿ ಒಂದು ಹೊತ್ತು ಊಟ, ಹೀಗೆ 2 ಭೋಜನಗಳಿಗೆ ಅವಕಾಶ ಇದೆ. ಬ್ರಹ್ಮಚಾರಿಗಳು ಮಾತ್ರ ಅಧ್ಯಯನಕ್ಕೆ ಪೋಷಕ ಆಗುವುದಾದರೆ ಇನ್ನೊಂದು ಭೋಜನವನ್ನು ಮಾಡಬಹುದು ಅಂತ ಒಂದು ವಾಡಿಕೆ ಇದೆ. ಯಥೇಷ್ಟಂ ಬ್ರಹ್ಮಚಾರಿಣಾಂ ಅಂತ, ಅದಕ್ಕೆ ಅರ್ಥ ಶಾಸ್ತ್ರೀಯವಾದ ಬೇರೆ ಅರ್ಥ ಇದೆ. ಒಟ್ಟಿನಲ್ಲಿ ಬ್ರಹ್ಮಚಾರಿಗಳಾದವರು, ಅಧ್ಯಯನಶೀಲರಾದವರು, ಅಧ್ಯಯನಕ್ಕೆ ಪೂರಕವಾದ ಶಕ್ತಿ ಬೇಕು ಅಂತ ಆಹಾರ ಸ್ವೀಕಾರಕ್ಕಾಗಿ ಅವರು ಇನ್ನೊಂದು ಬಾರಿ ಅಂದ್ರೆ ಹೆಚ್ಚಿನ ಭೋಜನಕ್ಕೆ ಅವಕಾಶ ಉಂಟು. ಅತಿರೇಕದ ಭೋಜನ ಅಲ್ಲ, ಶಕ್ತಿಪೂರ್ಣ ದೃಷ್ಟಿಯಿಂದ. ಹೀಗಾಗಿ ಉಡುಪಿ ಪ್ರಾಂತದಲ್ಲಿ ಬೆಳಿಗ್ಗೆ ಗಂಜಿ ಊಟ ಅಂತ ಇರುತ್ತೆ. ಗಂಜಿ ಊಟ ಅಂತಂದ್ರೆ ಯಥೇಷ್ಟ ಹೊಟ್ಟೆ ತುಂಬ ತಿನ್ನುವುದು ಅಂತ ಅರ್ಥ ಅಲ್ಲ, 3 ಸೌಟು ಮಾತ್ರ ತಿನ್ನಬೇಕು ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ಬೆಳಗಿನ ಜಾವದಲ್ಲಿ 8 ಗಂಟೆಗೆ ಒಳಗಾಗಿ 3 ಸೌಟು ಗಂಜಿ ಊಟ ಮಾಡಿಬಿಟ್ರೆ ಮಧ್ಯಾಹ್ನ 11:30-12 ಗಂಟೆ ಊಟಕ್ಕೆ ಸರಿಯಾಗಿರ್ತದೆ. ನಾವು 4 ಸೌಟು ಗಂಜಿ ಊಟ ಮಾಡಿದ್ರೆ ಮತ್ತೆ ನಿದ್ದೆ ಬರಲಿಕ್ಕಾಗುತ್ತೆ, 2 ಸೌಟು ಗಂಜಿ ತಿಂದ್ರೆ ಹಸಿವೆ ಆಗುತ್ತೆ, ಅಧ್ಯಯನ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಅಧ್ಯಯನಕ್ಕೆ ಎಷ್ಟು ಪೂರಕವಾದ ಶಕ್ತಿ ಬೇಕೋ ಆ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಪೂರಕವಾದದ್ದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅದು ಬಾಧಕ ಆಗುದಿಲ್ಲ. ಹಾಗೆಂತ ಎಲ್ಲರೂ ಕೂಡ ಬೆಳಗಿನ ಹೊತ್ತಿನಲ್ಲಿ ಭೋಜನ, ಮಧ್ಯಾಹ್ನದ ಹೊತ್ತಿನಲ್ಲಿ ಭೋಜನ, ರಾತ್ರಿ ಭೋಜನ ಅನ್ನೋದು ಹಾಗೆ ಮಾಡುವ ಹಾಗಿಲ್ಲ. ವಾಸ್ತವಿಕವಾಗಿ ನಮಗೆ ವಿಹಿತವಾದದ್ದು 2 ಹೊತ್ತು ತಿನ್ನುವುದು ಮಾತ್ರ. ಆದ್ರೆ ಈಗೇನಾಗಿದೆ, 2 ಭೋಜನಗಳು ಜೊತೆಗೆ 2 ಫಲಾಹಾರಗಳು, 4 ಪಾನೀಯಗಳು, ಹೀಗೆ ಯಾಮ ಯಾಮದಲ್ಲಿ ಪ್ರಹರೇ ಪ್ರಹರೇ ನಮ್ದು ಈ ತರ ವ್ಯವಸ್ಥೆಯಾಗಿದೆ. ಭೋಜನ ಅನ್ನೋದು 2 ಹೊತ್ತದು ವೈಶ್ವಾನರಯಜ್ಞ ಪರಿಕಲ್ಪನೆಯಲ್ಲಿ. ರಾತ್ರಿ ಮಾಡಬೇಕು, ಬೆಳಿಗ್ಗೆ ಮಾಡಬೇಕು ಅಂತ. ದಶಮಿ ದ್ವಾದಶಿ ಅಂತಹ ದಿವಸದಲ್ಲಿ ಖಂಡಿತವಾಗಿ 2 ಹೊತ್ತು ಭೋಜನ ಇಲ್ಲ. ಅವತ್ತು ಉಪಹಾರವನ್ನು ಮಾಡುವುದು, ಉಪವಾಸನೆ ಮಾಡಬೇಕು ಅಂತ ಇದೆ ಅಖಂಡ ವ್ರತದಲ್ಲಿ. ಕನಿಷ್ಠ ಪಕ್ಷ ದೇಹದ ಸ್ವಾಸ್ಥ್ಯಕ್ಕಾಗಿ, ಏಕಾದಶಿ ಸಾಧನೆಗಾಗಿ, ಆ ಶಕ್ತಿಯನ್ನು ಪಡೆಯುವ ತನಕಾದರೂ ಕೂಡ ನಾವು ಅನ್ನವನ್ನು ಸ್ವೀಕಾರ ಮಾಡದೆ ಭೋಜನವನ್ನು ಮಾಡದೆ, ಭೋಜನದ ಪ್ರತಿನಿಧಿಯಾಗಿರುವಂತಹ ಅಂದ್ರೆ ಫಲಾಹಾರವನ್ನು ಮಾಡತಕ್ಕಂತಹ ಪದ್ಧತಿ ಬಂದಿದೆ. ಫಲಾಹಾರ ಅಂದ್ರೆ ಭೋಜನವನ್ನು ನೀಡಿಸಿದ ರುಚಿಕರವಾದಂತಹ ಆಕರ್ಷಣೆಯಿಂದ ಫಲಾಹಾರ ಅಲ್ಲ, ಕೇವಲ ದೇಹ ಸ್ವಾಸ್ಥ್ಯಕ್ಕಾಗಿ ಏಕಾದಶಿ ಉಪವಾಸದಿಂದ ಭಗವಂತನ ಸ್ಮರಣೆಯಿಂದ ಸಾಧನೆ ಪೂರ್ಣವಾಗಲು ದೃಷ್ಟಿಯಿಂದ ಮಾಡುವಂತಹದ್ದು. ಇನ್ನು ಕೆಲವು ಅಧಿಕಾರಿಗಳಾದಂತಹವರು, ತರ್ಪಣಾಧಿಕಾರಿಗಳಾದವರು ತರ್ಪಣ ಕೊಟ್ಟಂತಹ ದಿನಗಳಲ್ಲಿ, ಜನ್ಮ ನಕ್ಷತ್ರಾದ ದಿನಗಳಲ್ಲಿ ರಾತ್ರಿ ಭೋಜನ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ. ರಾತ್ರಿ ಭೋಜನದಲ್ಲಿ ನಾವು ಪ್ರಧಾನವಾಗಿ ಗಮನಿಸಬೇಕಾದದ್ದು
ಎಂಥ ಆಹಾರ ಸ್ವೀಕಾರ ಮಾಡಬೇಕು? ಯೋಗ್ಯವಾದದನ್ನು ಸ್ವೀಕಾರ ಮಾಡಬೇಕು ಅಂತ. ಅದರಲ್ಲಿ ವಿಶೇಷವಾಗಿ ಕ್ಷೀರಾನ್ನವನ್ನೇ ಸ್ವೀಕಾರ ಮಾಡಬೇಕು ಅಂತಾರೆ. ಕ್ಷೀರಾನ್ನವನ್ನ ಹಾಲು ಅನ್ನ ಊಟ ಮಾಡಬೇಕಂತೆ. ಮೊಸರನ್ನು ಊಟ ಮಾಡಬಹುದ? ಮೊಸರನ್ನು ಊಟ ಮಾಡಬಾರದು ಅಂತಾರೆ. ಆಯುಷ್ಯ ನಾಶಕಂ ನಿತ್ಯಂ ರಾತ್ರೋ ದಭ್ಯನ್ನ ಭೋಜನಂ ಅಂತಾರೆ. ಮಜ್ಜಿಗೆಯಲ್ಲಿ ಊಟ ಮಾಡಬೇಕೇ ಹೊರತು ನಮಗೆ ಮೊಸರನ್ನು ಊಟ ಅಲ್ಲ. ಹಾಗಾದ್ರೆ ಮಾಡಿದ್ರೆ ಅದು ಬಾಧಕವಾಗುತ್ತೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೀಗಾಗಿ ರಾತ್ರಿ ದಭ್ಯನ್ನವನ್ನ ಬಿಟ್ಟು ಕ್ಷೀರಾನ್ನವನ್ನ ಸ್ವೀಕಾರ ಮಾಡುವುದು, ಬೆಳಗಿನ ಜಾವದಲ್ಲಿ ಊಟ ಮಾಡುವಾಗ ದಧ್ಯನ್ನವನ್ನು ಸ್ವೀಕಾರ ಮಾಡುವುದು, ಈ ರೀತಿ ಶಾಸ್ತ್ರೀಯವಾದ ಪ್ರಕ್ರಿಯೆಯನ್ನ ಭೋಜನದಲ್ಲೂ ಇಂಗಿತ ಮಾಡಿಕೊಟ್ಟಿದ್ದಾರೆ. ಇಷ್ಟು ಮಾಡಿಕೊಂಡು ಭೋಜನ ಆದ ಮೇಲೆ ಭುಕ್ತ್ವಾ ಶತಪದಂ ಗಚ್ಚೇ, 100 ಹೆಜ್ಜೆ ನಡಿಬೇಕಂತೆ. ಯಾಕೆ? ತಿಂದದ್ದು ಜೀರ್ಣವಾಗಿ ನಮಗೆ ಆರೋಗ್ಯಕ್ಕೆ ಪೂರಕವಾಗಿರುವ ದೃಷ್ಟಿಯಿಂದ ಆನಂತರದಲ್ಲಿ ನಾವು ಓಡಾಡಿಕೊಂಡು ದೇವರನ್ನೇ ಸ್ಮರಿಸಿಕೊಂಡು ಓಡಾಡಿ ಮತ್ತೆ ಮಲಗಬೇಕು. ಮಲಗುವ ಪ್ರಕ್ರಿಯೆ ಶಯನಾನ್. ಮಲಗುವುದು ಹೇಗೆ, ಏನ್ ಮಾಡ್ತಾ ಮಲಗಬೇಕು, ಎಷ್ಟೊತ್ತಿಗೆ ಮಲಬೇಕು? ಭೋಜನವನ್ನೇನು ಬೇಗ ಮಾಡಿಬಿಡ್ತೇವೆ, ಮಲಗುವುದು ಮಾತ್ರ ತಡ ಆಗತ್ತೆ. ಹಾಗಾದ್ರೆ ಮಲಗುವ ಕ್ರಮ ಹೇಗೆ, ಮಲಗುವ ಸಂದರ್ಭದಲ್ಲಿ ಏನನ್ನ ಚಿಂತನೆ ಮಾಡಬೇಕು, ಇದೆಲ್ಲವನ್ನು ಕೂಡ ನಮ್ಮ ಆಚಾರ್ಯರು ಕೊಡ್ತಾರೆ. ಯಾಮಾತ್ ಪರತೈವಾಥ ಸ್ವಪೇತ್ ಧ್ಯಾಯನ್ ಜನಾರ್ದನ ಅನ್ನುವಂತಹ ಮಾತಿನ ಮೂಲಕ ಆ ಶಯನದ ಬಗ್ಗೆ ಕಿಂಚಿತ್ ಚಿಂತನೆಯನ್ನ ಮಾಡೋಣ ನಾಳೆ ದಿನ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಕೋರ್ತಾ, ಪರಬ್ರಹ್ಮ ಭಗವಂತ ಶ್ರೀಮದಾಚಾರ್ಯರಿಗಾಗಿ ಉಡುಪಿಗೆ ಬಂದಂತಹ ಪರ್ವಕಾಲ, ಉಡುಪಿಯಲ್ಲಿ ನೆಲೆನಿಂದಂತಹ ಪರ್ವಕಾಲ ಮಕರ ಸಂಕ್ರಮಣ ಉತ್ತರಾಯಣ ಪರ್ವಕಾಲ, ಅದಕ್ಕಾಗಿ ಭಗವಂತನಿಗೆ ಪರಬ್ರಹ್ಮ ಶ್ರೀಕೃಷ್ಣನಿಗೆ 3 ರಥಗಳ ಉತ್ಸವವನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಶ್ರೀಮದಾಚಾರ್ಯರು ಭಗವಂತನನ್ನು ಪ್ರತಿಷ್ಠಾಪಿಸಿದ ದಿನ ಅನ್ನುವಂತಹ ಸಂಕೇತದಿಂದ ಉತ್ತರಾಯಣ ಪರ್ವಕಾಲದಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡುವ ದೃಷ್ಟಿಯಿಂದ ವಾರ್ಷಿಕೋತ್ಸವವನ್ನು ಉಡುಪಿಯಲ್ಲಿ ಮಾಡ್ತಾರೆ. ಅಂತಹ ಭಗವಂತನ ಉತ್ಸವದಲ್ಲಿ ಬ್ರಹ್ಮರಥದಲ್ಲಿ ಕುಳಿತುಕೊಂಡು ಬರುವಂತಹ ಪರಬ್ರಹ್ಮನ ಉತ್ಸವದಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತರಿಗೆ, ನೋಡ್ಲಿಕ್ಕೆ ಆಗದಿರುವಂತಹ ಭಕ್ತರಿಗೆ, ಪ್ರತಿಯೊಂದು ಜಾಗದಲ್ಲಿರುವಂತಹ ಭಕ್ತರಿಗೆ, ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ನೆಲೆ ನಿಂತು ಅನುಗ್ರಹ ಮಾಡಿ ಬಂದ ಭಗವಂತ ಈ ಉತ್ತರಾಯಣ ಪರ್ವ ಕಾಲದಲ್ಲಿ ಸಂಕ್ರಮಣ ಕಾಲದಲ್ಲಿ ಸರ್ವ ಅನಿಷ್ಟಗಳನ್ನು ಪರಿಹಾರ ಮಾಡಿ ಸರ್ವ ಅಭೀಷ್ಟಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಎಂಬ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಶ್ರೀಕೃಷ್ಣಾರ್ಪಣ ವಸ್ತು, ಶ್ರೀಮಧ್ವೇಶಾರ್ಪಣ ವಸ್ತು.